ಪ್ರೇಮ ತಮ್ಮ ಗಂಡನಿಂದ ಮೋಸ ಹೋಗಿದ್ದು ನಿಜಾನ? ಕ್ಯಾನ್ಸರ್ ರೋಗದಿಂದ ಬಳುತ್ತಿದ್ದ ಪ್ರೇಮ ತಮ್ಮ ಕೂದಲುಗಳನ್ನ ಕತ್ತರಿಸಿದ್ದು ಯಾಕೆ? ಉಪೇಂದ್ರರಿಗೂ ಪ್ರೇಮನಿಗೂ ಕರಿಮಣೆ ಸಂಬಂಧ ಇತ್ತ? ಪ್ರೇಮ ಎರಡನೇ ಮದುವೆ ಆಗುತ್ತಿರುವುದು ನಿಜಾನ? ಹೌದು, 90ರ ದಶಕದಲ್ಲಿ ಟಾಪ್ ಗೇರ್ ನಲ್ಲಿ ಇದ್ದ ಪ್ರೇಮ ಮದುವೆಯ ನಂತರ ಸಾಲು ಸಾಲು ದುರಂತಗಳಿಗೆ ಸಾಕ್ಷಿಯಾಗಿದ್ದು ನಿಜ. ಆದ್ರೆ ಇತ್ತೀಚೆಗೆ ಇನ್ನೂ ಹಲವಾರು ಊಹಾಪೋಹಗಳಿಗೆ ಅವರು ಸುದ್ದಿಯಲ್ಲಿದ್ದಾರೆ. ಹಾಗಾದ್ರೆ ಆ ಎಲ್ಲಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ನಿಜಕ್ಕೂ ಪ್ರೇಮ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಕಷ್ಟು ಯಶಸ್ವಿ ಚಿತ್ರಗಳ ಮೂಲಕ ತಮ್ಮ ಅಭಿನಯದ ಪ್ರೌಢಿಮೆ ಮೆರೆದಿರುವ ಪ್ರೇಮ 1977 ಜನವರಿ 6ರಂದು ಬೆಂಗಳೂರಿನಲ್ಲಿ ಜನಿಸುತ್ತಾರೆ. ಇವರು ಕೊಡವ ಜನಾಂಗಕ್ಕೆ ಸೇರಿದ್ದು ನೆರವಂಡ ಮನೆತನದವರು. ಇವರ ತಂದೆ ಚಟ್ಟೀಚಾ, ತಾಯಿ ಕಾವೇರಿ. ಬೆಂಗಳೂರಿನ ಮಹಿಳಾ ಸೇವಾ ಸಮಾಜ ಪ್ರೌಢಶಾಲೆಯ ಬಳಿಕ ಪಿಯುಸಿಯನ್ನ SSMRV ಕಾಲೇಜ್ನಲ್ಲಿ ಮಾಡುತ್ತಾರೆ. ಇವರು ರಾಷ್ಟ್ರ ಮಟ್ಟದಲ್ಲಿ ಹೈಜಂಪ್ ಹಾಗೂ ವಾಲಿಬಾಲ್ ಆಟದಲ್ಲಿ ಕೂಡ ಭಾಗವಹಿಸಿದ್ದರು. ಇವರ ಕಿರಿಯ ಸಹೋದರ ನೆರವಂಡ ಅಯ್ಯಪ್ಪ ಅವರು ಕರ್ನಾಟಕವನ್ನ ರಣಜಿ ಪಂದ್ಯದಲ್ಲಿ ಕ್ರಿಕೆಟ್ನಲ್ಲಿ ಪ್ರತಿನಿಧಿಸಿದ್ದಾರೆ. ಇವರ ತಂಗಿ ಇಂದು NC ದುಬೈನಲ್ಲಿ ವಾಸವಾಗಿದ್ದಾರೆ. ಪ್ರೇಮ 1995ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶಿಬಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತಾರೆ. ಪ್ರೇಮ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ಗೊತ್ತಾಗಿದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಘಟನೆಯಾಗಿತ್ತು. ಹಿಂದೆ 1995ರಲ್ಲಿ ಪರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಮಗ ಶಿವರಾಜ್ ಕುಮಾರ್ಗಾಗಿ ಸವ್ಯಸಾಚಿ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದ್ದರು. ಆಗ ಹೀರೋಯಿನ್ ಗಾಗಿ ಹೊಸ ಪ್ರತಿಭೆಯನ್ನ ಹುಡುಕಾಡುತ್ತಿದ್ದರು. ಆಗ ಪ್ರೇಮ ಅವರ ಪಕ್ಕದ ಮನೆಯ ಆಂಟಿಯೊಬ್ಬರು, ದೂರದ ಪರಿಚಯದವರು, ಡಾಕ್ಟರ್ ರಾಜ್ಕುಮಾರ್ ಕಂಪನಿಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಹೀಗಾಗಿ ಸುಮ್ಮನೆ ಅವರು ಪ್ರೇಮ ಅವರ ಭಾವಚಿತ್ರವನ್ನ ಅವರಿಗೆ ಕೊಟ್ಟಿದ್ದಾರೆ. ಆಗ ಆ ಪ್ರೊಡಕ್ಷನ್ ಮ್ಯಾನೇಜರ್ ತಮ್ಮಲ್ಲಿದ್ದ ಆ ಫೋಟೋವನ್ನ ಪರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದರು. ಪರ್ವತಮ್ಮ ರಾಜ್ಕುಮಾರ್ ಅವರಿಗೆ ಈ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ಪ್ರೇಮ ಅವರನ್ನ ಕರೆಸಿ ಫೋಟೋಶೂಟ್ ಮಾಡಿಸಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ತಮ್ಮ ಮುಂದಿನ ಚಿತ್ರಕ್ಕೆ ನಾಯಕಿಯನ್ನಾಗಿ ಆಯ್ಕೆ ಮಾಡುತ್ತಾರೆ. ಮುಂದೆ ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಆಟ ಹುಡುಗಾಟ ಚಿತ್ರದಲ್ಲಿಯೂ ಕೂಡ ಪ್ರೇಮ ಅವರೇ ನಾಯಕಿಯಾಗಿದ್ದರು. ಆದ್ರೆ ಎರಡು ಚಿತ್ರಗಳು ಫ್ಲಾಪ್ ಆಗಿ ಹೋಗಿದ್ದವು. ಹೀಗಾಗಿ ಗಾಂಧಿನಗರದಲ್ಲಿ ಪ್ರೇಮ ಅವರ ಬಗ್ಗೆ ಹಲವಾರು ಗಾಸಿಪ್ಗಳು ಕೂಡ ಹರಿದಾಡಲು ಪ್ರಾರಂಭಿಸಿದ್ದವು. ಅದೇನೆಂದ್ರೆ ಈ ಹುಡುಗಿ ನಾಯಕಿಯಾದ್ರೆ ಆ ಸಿನಿಮಾ ಫ್ಲಾಪ್ ಆಗೋದು ಗ್ಯಾರಂಟಿ ಅಂತ. ಅಂದ್ರೆ ಪ್ರೇಮ ಅವರ ಪಾಲಿಗೆ ಐರನ್ ಲೆಗ್ ಆಗಿದ್ದರು. ಇಷ್ಟಾದ್ರೂ ನಟನೆಯಲ್ಲಿ ಪ್ರೇಮ ಮಾತ್ರ ಮಿಂಚಿದ್ದರು. ಮುಂದೆ ಅದೇ ವರ್ಷದ ಕೊನೆಯಲ್ಲಿ ಉಪೇಂದ್ರ ನಿರ್ದೇಶನದ ಓಂ ಚಿತ್ರಕ್ಕಾಗಿ ಹಲವಾರು ಹುಡುಗಿಯರ ಸ್ಕ್ರೀನ್ ಟೆಸ್ಟ್ ಕೂಡ ನಡೆಯುತ್ತಿತ್ತು. ಎರಡು ಚಿತ್ರಗಳು ಫ್ಲಾಪ್ ಆಗಿದ್ದ ಕಾರಣ ಪರ್ವತಮ್ಮ ರಾಜ್ಕುಮಾರ್ ಕೂಡ ಮೊದಮೊದಲು ಪ್ರೇಮ ಬಗ್ಗೆ ಅಷ್ಟೊಂದು ಒಲವು ತೋರಿಸುವುದಿಲ್ಲ. ಆದ್ರೆ ಉಪೇಂದ್ರ ಅವರು ಪ್ರೇಮ ಅವರೇ ಈ ಚಿತ್ರಕ್ಕೆ ಸರಿಯಾದ ಆಯ್ಕೆ ಅಂತ ಪರ್ವತಮ್ಮ ರಾಜ್ಕುಮಾರ್ ಅವರನ್ನ ಮನವೊಲಿಸುತ್ತಾರೆ. ಹೀಗೆ ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಣ ಮಾಡುತ್ತಿದ್ದ ಮೂರನೇ ಚಿತ್ರಕ್ಕೂ ಕೂಡ ಪ್ರೇಮ ಆಯ್ಕೆಯಾಗಿ ಹೋಗುತ್ತಾರೆ. ಉಪೇಂದ್ರ ಅವರ ಆಯ್ಕೆ ಸರಿಯಾಗಿತ್ತು. ಓಂ ಚಿತ್ರ ಬ್ಲಾಕ್ ಬಸ್ಟರ್ ಆಗುತ್ತದೆ, ವಿಶ್ವಾದ್ಯಂತ ಸೂಪರ್ ಹಿಟ್ ಆಗುತ್ತದೆ. ರಾತ್ರೋರಾತ್ರಿ ಪ್ರೇಮ ಕೂಡ ಸೂಪರ್ ಸ್ಟಾರ್ ಆಗುತ್ತಾರೆ. ಅಷ್ಟೇ ಅಲ್ಲದೆ ಓಂ ಚಿತ್ರಕ್ಕಾಗಿ ಅವರು ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಳ್ಳುತ್ತಾರೆ. ಅಲ್ಲಿಂದ ಮುಂದೆ ಪ್ರೇಮ ಯಾವತ್ತು ಕನ್ನಡ ಚಿತ್ರರಂಗದಲ್ಲಿ ಹಿಂದಿರುಗಿ ನೋಡಲೇ ಇಲ್ಲ. ಮುಂದೆ ಅವರು ನಮ್ಮೂರ ಮಂದಾರ ಹೂವೆ, ಕೌರವ, ಉಪೇಂದ್ರ, ಚಂದ್ರಮುಖಿ, ಪ್ರಾಣಸಖಿ, ಯಜಮಾನ, ಆಪ್ತ ಮಿತ್ರ, ಹೀಗೆ ಒಂದರ ಹಿಂದೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ರಮೇಶ್ ಅರವಿಂದ್, BC ಪಾಟೀಲ್, ಉಪೇಂದ್ರ, ವಿಷ್ಣುವರ್ಧನ್ ಹಾಗೂ ಇನ್ನೂ ಹಲವಾರು ನಾಯಕ ನಟರೊಂದಿಗೆ ಮಿಂಚುತ್ತಾರೆ. ಒಂದು ಸಮಯದಲ್ಲಿ ಐರನ್ ಲೆಗ್ ಆಗಿದ್ದ ಪ್ರೇಮ ಗಾಂಧಿನಗರದಲ್ಲಿ ದಿಢೀರ್ ಅಂತ ಗೋಲ್ಡನ್ ಲೆಗ್ ಆಗಿ ಪರಿವರ್ತನೆಗೊಳ್ಳುತ್ತಾರೆ. ಹೀಗೆ 2004ರವರೆಗೂ ಪ್ರೇಮ ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು. ಎಲ್ಲ ಚಿತ್ರಗಳು ಅಭೂತಪೂರ್ವ ಯಶಸ್ಸನ್ನ ಕಂಡಿದ್ದವು. ಆದರೆ 2004ರಲ್ಲಿ ತೆರೆ ಕಂಡ ಆಪ್ತ ಮಿತ್ರ ಚಿತ್ರ ಅನಂತರ ಅದೇನಾಯ್ತೋ ಗೊತ್ತಿಲ್ಲ. ಚಿತ್ರ ಹಿಟ್ ಆದರೂ ಕೂಡ ಪ್ರೇಮ ಜೀವನದಲ್ಲಿ ಮಾತ್ರ ಸಿನಿಮಾಗಳು ಕಡಿಮೆ ಆಗಿ ಹೋಗುತ್ತವೆ. ಮೊದಮೊದಲು ವರ್ಷಕ್ಕೆ 3ರಿಂದ 4 ಚಿತ್ರಗಳನ್ನು ಮಾಡುತ್ತಿದ್ದ ಪ್ರೇಮ ಇದ್ದಕ್ಕಿದ್ದ ಹಾಗೆ ವರ್ಷಕ್ಕೆ 1 ಸಿನಿಮಾ, 2 ವರ್ಷಕ್ಕೆ 1 ಸಿನಿಮಾ ಆಫರ್ಗಳು ಬರಲು ಪ್ರಾರಂಭಿಸಿದ್ದವು. ಈ ಸಮಯದಲ್ಲಿ ಪ್ರೇಮಗೆ 29 ವಯಸ್ಸು ಆಗಿತ್ತು. ಮನೆಯವರು ಈಗ ಸಿನಿಮಾ ಸಾಕು, ಮದುವೆಯಾಗಿ ಸಂಸಾರ ಮಾಡುವಂತಹ ಸಲಹೆ ಕೊಡುತ್ತಾರೆ. ಜಾಸ್ತಿ ವಯಸ್ಸಾದರೆ ಗಂಡುಗಳು ಸಿಗೋದು ಕಡಿಮೆ ಅಂತ ಅರಿತಂತಹ ಪ್ರೇಮ ಕೂಡ ಮದುವೆಗೆ ಜೈ ಎನ್ನುತ್ತಾರೆ. ಓಂ ಚಿತ್ರದ ಮೂಲಕ ಸೂಪರ್ ಸ್ಟಾರ್ ಆಗಿದ್ದ ಪ್ರೇಮ ಅವರಿಗೂ ಹಾಗೂ ಆ ಚಿತ್ರದ ನಿರ್ದೇಶಕ ಉಪೇಂದ್ರ ಅವರ ಮಧ್ಯೆ ಪ್ರೀತಿ ಇತ್ತು ಅನ್ನುವ ಹಲವಾರು ಗಾಸ್
ಗಾಸಿಪ್ ಕೂಡ ಆ ಸಮಯದಲ್ಲಿ ಹರಿದಾಡಿದ್ದವು. ಇಬ್ಬರು ಮದುವೆ ಆಗುತ್ತಾರೆ ಅನ್ನುವ ಊಹಾಪೋಹಗಳು ಕೂಡ ಇದ್ದವು. ಆದರೆ ಈ ರೀತಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಉಪೇಂದ್ರ ಹಾಗೂ ಪ್ರೇಮಾ ಕೂಡ ಸ್ಪಷ್ಟೀಕರಣ ನೀಡಿದ್ದರು. ಪ್ರೇಮಾ ಕುಟುಂಬದವರು ಪ್ರೇಮಗಾಗಿ ಸೂಕ್ತ ವರವನ್ನ ಹುಡುಕುತ್ತಿದ್ದರು. ಪ್ರೇಮಗಾಗಿ ಆ ಸಮಯದಲ್ಲಿ ನೂರಾರು ಪ್ರಪೋಸಲ್ಗಳು ಕೂಡ ಬಂದಿದ್ದವು. ಆದರೆ ಪ್ರೇಮಾ ಹಾಗೂ ಅವರ ಕುಟುಂಬ ತಮ್ಮ ಮೂಲ ಕೊಡಗಿನ ಹುಡುಗನನ್ನೇ ಹುಡುಕುತ್ತಿದ್ದರು. ಹೀಗಾಗಿ ಅವರಿಗೆ ಕೊನೆಗೆ ಸಿಕ್ಕಿದ್ದೇ ಕೊಡಗಿನ ಮೂಲದ ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್ ಜೀವನ್ ಅಪ್ಪಚ್ಚು. ಮೊದಮೊದಲು ಜೀವನ ಅಪ್ಪಚ್ಚು ಹಾಗೂ ಪ್ರೇಮಾ ನಡುವೆ ಒಳ್ಳೆಯ ಪ್ರೀತಿಯ ಸಂಬಂಧ ಇತ್ತು. ಒಳ್ಳೆಯ ಗಂಡ ಪಡೆದನೆಂದು ಪ್ರೇಮಾ ಕೂಡ ಸಂತೋಷದಲ್ಲಿದ್ದರು. ಆದರೆ ಆರು ತಿಂಗಳು ಕಳೆದಂತೆ ಪ್ರೇಮಾ ಅವರಿಗೆ ಜೀವನ್ ಅಪ್ಪಚ್ಚು ಅವರ ಬಗ್ಗೆ ಕೆಲವು ಅನುಮಾನಗಳು ಕಾಡಲು ಪ್ರಾರಂಭಿಸುತ್ತವೆ. ಕಾರಣ, ಅವರು ತಮ್ಮ ಸಮಯವನ್ನ ಹೆಚ್ಚಾಗಿ ಮನೆಯಲ್ಲೇ ಕಳೆಯುತ್ತಿದ್ದರು, ಕೆಲಸಕ್ಕೆ ಹೋಗುತ್ತಿರಲಿಲ್ಲ, ಕೆಲಸ ಮಾಡುವ ಯಾವುದೇ ಲಕ್ಷಣಗಳು ಕೂಡ ಕಾಣುತ್ತಿರಲಿಲ್ಲ. ಪ್ರೇಮಾ ಅವರ ಮೇಲೆಯೇ ಸಂಸಾರ ನಡೆಯುತ್ತಿತ್ತು. ಈ ನಡುವೆ ಚಿಕ್ಕ ಚಿಕ್ಕ ಜಗಳಗಳು ಕೂಡ ಪ್ರಾರಂಭವಾಗಿ ಬಿಟ್ಟಿದ್ದವು. ಆಮೇಲೆ ಗೊತ್ತಾಗುತ್ತೆ, ಜೀವನ್ ಅಪ್ಪಚ್ಚು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲವೇ ಅಲ್ಲ, ಈ ವ್ಯಕ್ತಿ ಒಬ್ಬ ಫ್ರಾಡ್ ಆಗಿದ್ದ. ಈ ವ್ಯಕ್ತಿ ಪ್ರೇಮಾ ಅವರನ್ನ ಪಡೆಯಲು ಸುಳ್ಳು ಹೇಳಿ ಮದುವೆಯಾಗಿದ್ದ ಅನ್ನುವ ಮಾಹಿತಿ ಆಮೇಲೆ ಗೊತ್ತಾಗುತ್ತದೆ. ಪ್ರೇಮಾ ಅವರ ಕುಟುಂಬದವರು ಕೂಡ ಪಶ್ಚಾತ್ತಾಪ ಪಡುತ್ತಾರೆ. ಸರಿಯಾದ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ದಿಢೀರಂತ ಜೀವನ್ ಅಪ್ಪಚ್ಚು ಜೊತೆ ಪ್ರೇಮಾ ಅವರನ್ನ ಮದುವೆ ಮಾಡಿದ್ದು ಅವರ ದೊಡ್ಡ ತಪ್ಪಾಗಿತ್ತು. ಹೀಗಿದ್ದರೂ ಪ್ರೇಮಾ ಅವರು ಸುಮ್ಮನಾಗಿದ್ದರು. ಮದುವೆ ಆದ ಮೇಲೆ ಏನೂ ಮಾಡಲು ಸಾಧ್ಯವಿಲ್ಲ, ತಾನು ಈ ವ್ಯಕ್ತಿಯಿಂದ ಮೋಸ ಹೋದೆ ಅಂತ ಸುಮ್ಮನಾಗಿ ಬಿಡುತ್ತಾರೆ. ಈ ನಡುವೆ ತಮ್ಮ ಗಂಡನಿಂದ ಅವರಿಗೆ ಮಕ್ಕಳು ಕೂಡ ಆಗುವುದಿಲ್ಲ. ಇದು ಕೂಡ ಪ್ರೇಮಾ ಅವರನ್ನ ತುಂಬಾನೇ ಘಾಸಿಗೊಳಿಸುತ್ತದೆ. ಒಂದು ಕಡೆ ಗಂಡನಿಂದ ಮೋಸ, ಮತ್ತೊಂದೆಡೆ ಮಕ್ಕಳು ಆಗದೇ ಇದ್ದಿದ್ದು, ಇವೆರಡೂ ನಿಜಕ್ಕೂ ಪ್ರೇಮಾ ಅವರ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದು ನಿಜವಾಗಿತ್ತು. ಈ ನಡುವೆ ಪ್ರತಿದಿನ ಜಗಳಗಳು ದೊಡ್ಡ ಮಟ್ಟದಲ್ಲಿ ಆಗಲು ಪ್ರಾರಂಭಿಸುತ್ತವೆ. ಇಂತಹ ಮದುವೆಯನ್ನ ಇನ್ನು ಮುಂದುವರೆಸಿದರೆ ಯಾವುದೂ ಲಾಭವಿಲ್ಲ ಎಂದು 2006 ಪ್ರೇಮಾ ಹಾಗೂ ಜೀವನ್ ಅಪ್ಪಚ್ಚು ಬೇರೆ ಬೇರೆಯಾಗಲು ನಿರ್ಧರಿಸುತ್ತಾರೆ. ಹೀಗೆ ಪ್ರೇಮಾ ಅವರು ತಮ್ಮ ಗಂಡನಿಂದ ಡೈವರ್ಸ್ ಕೂಡ 2006 ಪಡೆಯುತ್ತಾರೆ. ಮದುವೆ ಆಗುವ ಮೊದಲು ಶಿಶಿರ ಎಂಬ ಚಿತ್ರಕ್ಕೆ ಇವರು ನಾಯಕಿಯಾಗಿ ನಟಿಸಲು ಒಪ್ಪಿಕೊಂಡಿದ್ದರು. ಮದುವೆ ಆದ ನಂತರ ಈ ಚಿತ್ರದಲ್ಲಿ ಶೂಟಿಂಗ್ ಮಾಡಲು ಅವರಿಗೆ ಆಗುವುದಿಲ್ಲ. ಮದುವೆಯ ತೊಂದರೆಯಿಂದ ನೋವನ್ನ ಅನುಭವಿಸುತ್ತಿದ್ದ ಪ್ರೇಮಾ ಕೊನೆಗೂ ಆ ಚಿತ್ರವನ್ನು ಮುಗಿಸಲು ಮುಂದಾಗುತ್ತಾರೆ. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಗಂಡನಿಂದ ಆದ ಮೋಸದಿಂದ ಡಿಪ್ರೆಷನ್ಗೂ ಕೂಡ ಹೋಗಿದ್ದರು. ಹೀಗಾಗಿ ಸಿಂಗಾಪುರ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆಯುತ್ತಿದ್ದರು. ಕೆಲವರು ಈ ಸಂದರ್ಭದಲ್ಲಿ ಪ್ರೇಮಾ ಅವರಿಗೆ ಕ್ಯಾನ್ಸರ್ ರೋಗ ಆಗಿದೆ ಅಂತ ಭಾವಿಸಿದ್ದರು. ಇದೇ ಕಾರಣ ಅವರು ಶಿಶಿರ ಚಿತ್ರದಲ್ಲಿ ತುಂಬಾ ಡಲ್ ಆಗಿದ್ದರು ಹಾಗೂ ಕೂದಲುಗಳನ್ನು ಕೂಡ ಕತ್ತರಿಸುವುದು ಕಂಡು ಬರುತ್ತದೆ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಹೀಗಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಲ್ಲಿ ಇದ್ದೆ. ನಾನು ಕ್ಯಾನ್ಸರ್ ಚಿಕಿತ್ಸೆಗೆ ವಿದೇಶಕ್ಕೆ ಹೋಗಿದ್ದೇನೆ ಎಂದು ವದಂತಿ ಹಬ್ಬಿತ್ತು. ಕ್ಯಾನ್ಸರ್ ಇಲ್ಲ, ಏನಿಲ್ಲ, ಅದು ಶುದ್ಧ ಸುಳ್ಳು ಎಂದು ನಟಿ ಪ್ರೇಮಾ ಅವರೇ ಹೇಳಿದ್ದಾರೆ. ಸಂದರ್ಶನ ಒಂದರಲ್ಲಿ ಎರಡನೇ ಮದುವೆ ಬಗ್ಗೆ ಮಾತನಾಡಿದ ನಟಿ ಪ್ರೇಮಾ, ಇದು ನನ್ನ ವೈಯಕ್ತಿಕ ನಿರ್ಧಾರ, ಒಳ್ಳೆಯ ಹುಡುಗ ಸಿಕ್ಕರೆ ಖಂಡಿತ ಎರಡನೇ ಮದುವೆ ಕೂಡ ಆಗುತ್ತೇನೆ. 70-80 ವಯಸ್ಸಿನಲ್ಲಿಯೂ ಕೂಡ ಎರಡನೇ ಮದುವೆ ಆದವರಿದ್ದಾರೆ. ಹಾಗಿದ್ದಲ್ಲಿ ಮದುವೆ ಆದರೆ ತಪ್ಪೇನಿದೆ ಎಂದು ಅವರೇ ಸ್ವತಃ ಕೇಳಿದ್ದಾರೆ. ಸುಮಾರು 70 ಹೆಚ್ಚು ಕನ್ನಡ ಚಿತ್ರಗಳನ್ನ ಹಾಗೂ 28 ಹೆಚ್ಚು ತೆಲುಗು ಚಿತ್ರದಲ್ಲಿ ನಟಿಸಿರುವ ಪ್ರೇಮಾ 2017 ಉಪೇಂದ್ರ ಮತ್ತೆ ಬಾ ಚಿತ್ರದಿಂದ ಮತ್ತೆ ಸಿನಿ ಪಯಣ ಆರಂಭಿಸಿದ್ದರು. ಆದಷ್ಟು ಬೇಗ ಪ್ರೇಮಾ ಅವರ ಜೀವನದಲ್ಲಿ ಒಳ್ಳೆಯ ಒಬ್ಬ ಸಂಗಾತಿ ಸಿಗಲಿ ಹಾಗೂ ಅವರ ಜೀವನ ಒಳ್ಳೆಯದಾಗಲಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇಂತಹದೇ ಇನ್ನಷ್ಟು ಕುತೂಹಲ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.